ಪ್ರೇಮಂ ಪೂಜ್ಯಂ ಒಂದು ದೃಶ್ಯ ಕಾವ್ಯ, ಬ್ಯೂಟಿಫುಲ್ ಪಿಕ್ಚರೈಸ್ ಆಗಿ ಬ್ಯೂಟಿಫುಲ್ ಸಾಂಗ್ಸ್ ಇರೋ ಅಂತ ಒಂದು ಸಿನಿಮಾ. ಅಂದ್ರೆ ಪೋಸ್ಟರ್ಸು ಎಲ್ಲದರಲ್ಲಿ ಲವ್ಲಿ ಸ್ಟಾರ್ ಲವ್ಲಿ ಆಗಿ ಕಾಣ್ತಾ ಇದ್ದಾರೆ. ಸೊ ಇದಂಗಾರೆ ಬರೀ ಲವ್ ಸ್ಟೋರಿನಾ ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಬರುತ್ತೆ ಒಂದು ಸಣ್ಣ ಇಲ್ಲ, ಯಾಕಂದ್ರೆ ಇದು ಬರೀ ಲವ್ ಸ್ಟೋರಿ ಅಲ್ಲ. ಪ್ರೇಮಂ ಪೂಜ್ಯಂ ಜೊತೆಗೆ ಒಂದು ಅದ್ಭುತವಾದ ಸ್ನೇಹನ ತೋರಿಸುವಂತ ಸ್ನೇಹಂ ಪೂಜ್ಯಂ ಕೂಡ ಇದರೊಳಗಿದೆ. ಸೊ ಆ ಭಾಗದ ಸ್ನೇಹಂ ಪೂಜ್ಯಂನ ನನ್ನ ಮತ್ತೆ ಪ್ರೇಮ ಇದರಲ್ಲಿ ನೋಡ್ಬೋದು ನೀವು. ಮತ್ತೆ ಓವರ್ ಆಲ್ ಪ್ರೇಮಂ ಪೂಜ್ಯಂ ಅಂತಂದ್ರೆ ನಾವು ಬರೀ ಲವರ್ಸ್ಗೆ ಮಾತ್ರ ಕನೆಕ್ಟ್ ಮಾಡ್ಕೊಂತೀವಿ ಪ್ರೀತಿ ಪ್ರೇಮ ಅಂತ ಬಂದ ತಕ್ಷಣ. ಬಟ್ ತಂದೆ ತಾಯಿ, ಗುರು ಹಿರಿಯರು, ನಾವು ಮಾಡೋ ಪ್ರೊಫೆಷನ್ನು, ನಮ್ಮ ಸ್ನೇಹಿತರು ಆ್ಯಂಡ್ ನಮ್ಮ ಪ್ರೇಯಸಿ, ಇವರೆಲ್ಲರ ಜೊತೆನೂ ಪ್ರೇಮಮಯವಾಗಿದ್ರೇ ಒಬ್ಬರ ಜೀವನ ಹೇಗಿರುತ್ತೆ ಅಂತ ಒಂದು ಸಾರುವಂಥ ಒಂದು ಒಳ್ಳೆ ಮೆಸೇಜ್. ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ನೋಡೋ ಅಂಥ ಒಂದು ಸಿನಿಮಾ ಪ್ರೇಮಂ ಪೂಜ್ಯಂ ಅಂದರೆ ಖಂಡಿತ ತಪ್ಪಾಗಲ್ಲ. ಮ್ಯೂಸಿಕ್ ಲವರ್ಸ್ಗೆ ಮ್ಯೂಸಿಕ್ ಇದೆ, ಟೆಕ್ನಿಕಲ್ ಲವರ್ಸ್ಗೆ ಡಿ ಒ ಪಿ ವರ್ಕು ಸೂಪರಾಗಿದೆ, ಪರ್ಫಾರ್ಮೆನ್ಸ್ ಲವರ್ಸ್ಗೆ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಇದೆ, ಡೈಲಾಗ್ಸ್ ಇದೆ, ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಪಾತ್ರ ರಂಜನ್ ಅಂತ ನನ್ನ ಪಾತ್ರದ ಹೆಸರು, ಶ್ರೀಹರಿ ಅಂತ ಪ್ರೇಮ ಅವರ ಪಾತ್ರದ ಹೆಸರು. ಹರಿರಂಜನ್ ಅಂತ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಅದು ಅಂತ ಅಂದರೆ ರಾಮಾಂಜನೇಯ ಅನ್ನೋ ಒಂದು ವರ್ಡ್ ಏನಿದೆ ಅಂದರೆ ಹರಿರಂಜನ್ ಅನ್ನೋ ಥರ ಒಂದು ಫೀಲ್ ನಿಮ್ಗೆ ಈ ಸಿನಿಮಾಲಿ ಬಂದುಬಿಡುತ್ತೆ. ಏನಪ್ಪ ಇದು ರಾಮ ಮತ್ತು ಆಂಜನೇಯನ ಪ್ರೀತಿನ ಅದು ಬಿಡಿಸಲಾಗದ ಒಂದು ಫ್ರೆಂಡ್ಶಿಪ್ಪ ಇವರಿಬ್ಬರದು ಅನ್ನೋ ಥರದಲ್ಲಿ ಒಂದಿದೆ. ಸೊ ಆ ಒಂದು ಪಾತ್ರ ನಾನು ನಿರ್ವಹಿಸಿದ್ದೀನಿ. ಅಂದರೆ ಮಾಮೂಲಿ ಒಂದು ಕಾಮಿಡಿ ಶೇಡೋ ಅಥವಾ ಎಲ್ಲೋ ಒಂದು ಬರೀ ಇಬ್ರು ಲವರ್ಸ್ ಮಧ್ಯೆ ಒಂದು ಕಬೂತರ್ ಆಗಿ ಲೆಟರ್ನ ಈ ಕಡೆ ಕೊಡು ಆ ಕಡೆ ಮೆಸೇಜ್ ಪಾಸ್ ಮಾಡು ಅನ್ನೋ ಪಾತ್ರ ಇದಾಗದೆ ಎಲ್ಲವೂ ಪ್ರಾಮುಖ್ಯತೆ ಇರುವ ಮತ್ತು ಕಥೆಯ ಒಳಗೆ ಒಂದು ಫ್ಲೇವರ್ಗೆ ಆ್ಯಡ್ ಮಾಡುವ ಪಾತ್ರ ನಂದು ಅಂತ ಹೇಳೋಕ್ಕೆ ನನ್ನ ಖುಷಿ ಹೆಮ್ಮೆ ಎರಡೂ ಆಗುತ್ತೆ. ಮ್ಯೂಸಿಕ್ ಅಂದರೆ ನಾನು ಎಲ್ಲರಿಗೂ ಹೇಳ್ಕೊಂಬಂದಿದ್ದೀನಿ, ಒಂದು ಸಾಹಿತ್ಯ ಒಬ್ಬರು ಬರೀತಾರೆ, ಸಂಗೀತ ಒಬ್ಬರು ಮಾಡ್ತಾರೆ, ಅದು ಒಂದು ಅದ್ಭುತವಾದ ವರ. ಸಾಹಿತ್ಯ ಸಂಗೀತ ಎರಡೂ ಒಬ್ಬರೇ ಮಾಡ್ತಾರೆ ಅಂದರೆ ಅದು ಡೆಡ್ಲಿ ಕಾಂಬಿನೇಷನ್ನು. ರಾಶ ಹಂಸಲೇಖ ಸರ್ ಆದಮೇಲೆ ಆ ಒಂದು ಕಾಂಬಿನೇಷನ್ ನಾನು ತುಂಬ ಪೊಟೆನ್ಷಿಯಲ್ ಆಗಿ ನೋಡ್ತಾ ಇರೋದು. ನಮ್ಮ ನಿರ್ದೇಶಕರು ಡಾಕ್ಟರ್ ರಾಘವೇಂದ್ರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಅದ್ಭುತವಾದಂಥ ಹಾಡುಗಳ ಜೊತೆಗೆ ಅದ್ಭುತವಾದ ಲಿರಿಕ್ಸ್ ಇದೆ. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ವೆನ್ ಯು ಆರ್ ಹ್ಯಾಪಿ ಯು ವಿಲ್ ಎಂಜಾಯ್ ದ ಮ್ಯೂಸಿಕ್, ವೆನ್ ಯು ಆರ್ ಸ್ಯಾಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲಿರಿಕ್ಸ್ ಅಂತ. ಸೊ ಯಾರೇ ಆಗಲಿ ಖುಷಿಲಿದ್ದಾಗ ಹಾಡಿಂಗ್ ಅನಿಸ್ತಾ ಇರುತ್ತೆ, ಬಿಲೋ ಬೇಜಾರಾದಾಗ ಏ ಅದ್ರ ಹಿಂದೆ ಶಬ್ದಗಳನ್ನ ಹುಡುಕ್ತೀವಿ ನಾವು, ಯಾವ ಆ ಲಿರಿಕ್ಸ್ ನಮ್ಮ ಮನಸ್ಸಿಗೆ ಮುದ ಕೊಡುತ್ತೋ ಆ ಹಾಡನ್ನೇ ನಾವು ಯಾವಾಗಲೂ ಕೇಳೋದು. ಸೊ ಆ ರೀತಿಯಾದಂಥ ಒಂದು ಕಾಂಬಿನೇಷನ್ ಇರುವಂಥ ಒಂದು ಮ್ಯೂಸಿಕ್ಕು ಪ್ರೇಮಂ ಪೂಜ್ಯಮಲ್ಲಿದೆ. ಇದು ನಿಮ್ಮ ಬೇಜಾರಿಗೂ ಸದಾ ಮತ್ತು ನಿಮ್ಮ ಖುಷಿಗೂ ಸದಾ ನಿಮ್ಗೆ ಸಾಥ್ ಕೊಡುತ್ತೆ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸೊ ತುಂಬ ಇಂಪಾರ್ಟೆಂಟು, ತುಂಬ ಖುಷಿ ಎಲ್ಲಾನು ಇದೆ ಸರ್. ಸಿನಿಮಾಗಳನ್ನ ನಾನೇ ಯಾವ ಥಿಯೇಟ್ರಿಗೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಪೊಲೀಸ್ ಅವರಿಂದ ಒದೆ ತಿಂದು ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ನಾನು ಸಿನಿಮಾಗಳು ನೋಡ್ತಾ ಇದ್ನು. ಅಂಥ ಹುಡುಗನ್ನ ಇವತ್ತು ಇಂಡಸ್ಟ್ರಿಗೆ ಒಂದು 25ನೇ ಸಿನಿಮಾ, ಕನ್ನಡ ಜನತೆ ಹೀರೋ ಆಗಿ ನಡ್ಸ್ಕೊಂಬಂದಿದ್ದಾರೆ 25ನೇ ಸಿನಿಮಾವರೆಗೂ. ಸೊ ಹಾಗಾಗಿ ಮೊದಲನೇದಾಗಿ ಕರ್ನಾಟಕದ ಜನತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಪಾತ್ರಗಳನ್ನು ಕೊಟ್ಟಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನ್ನ ತುಂಬ ಚೆನ್ನಾಗಿ ತೋರಿಸಿದಂಥ ಟೆಕ್ನಿಷಿಯನ್ಸ್ಗೆ, ಎಂಟೈರ್ ಕನ್ನಡ ಚಿತ್ರರಂಗಕ್ಕೆ, ವಿಶೇಷವಾಗಿ ಮಾಧ್ಯಮಕ್ಕೆ, ನಾನು ತಪ್ಪು ಮಾಡಿದಾಗ ನನ್ನನ್ನು ತಿದ್ದಿ, ನಾನು ಚೆನ್ನಾಗಿ ಮಾಡಿದಾಗ ನನ್ನ ಬೆನ್ತಟ್ಟಿ ಇಲ್ಲಿವರೆಗೂ ನೀವು ನನ್ನ ಬೆಳೆಸ್ಕೊಂಬಂದಿದ್ದೀರ. ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಬಗ್ಗೆ ನನಗೆ ಒಂದ್ಸರಿ ಹಿಂದೆ ತಿರುಗಿ ನೋಡಿದಾಗ ಹೇಳೋರು ಸಿನಿಮಾ ರಂಗಕ್ಕೆ ಬಂದು ಬೆಳಿಬೇಕಂದ್ರೆ ಗಾಡ್ ಫಾದರ್ಗಳಿರಬೇಕು, ಒಳ್ಳೆ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ. ಆದರೆ ಏನು ಇಲ್ದಿರ ಬರಿಗಾಲ ಬಂದಿರೋಂಥ ಹುಡುಗ ಇವತ್ತು 25 ಸಿನಿಮಾ ಮಾಡಿದಾನಂದ್ರೆ ಎಲ್ಲ ಕರ್ನಾಟಕದ ಜನತೆ ನನಗೆ ಗಾಡ್ ಫಾದರ್ ಆಗಿ ನಿಂತ್ಕೊಂಡು ನನ್ನನ್ನು ಬೆಳೆಸಿದ್ದಾರೆ ಸರ್. ಸೊ ಆ 7 ಕೋಟಿ ಜನ ಕನ್ನಡಿಗರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಯಾರು ಏನನ್ಸುತ್ತೋ ಗೊತ್ತಿಲ್ಲ, 25 ಸಿನಿಮಾ ಮಾಡಿರೋದು ಕೆಲವರಿಗೆ ಇಷ್ಟೇನಾ ಅಂತ ಅನಿಸ್ಬೋದು, 25 ಸಿನಿಮಾ ಮಾಡೋದನ್ನ ಪ್ರೇಮ್ ಅಂತ ಅನಿಸ್ಬೋದು. ಬಟ್ ಒಬ್ಬ ಸಾಮಾನ್ಯ ಕುಟುಂಬದ ವರ್ಗದ ಹುಡುಗನ, ಕೆಳಮಧ್ಯಮ ವರ್ಗದ ಹುಡುಗನಾಗಿ ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಸಾಧಿಸಿರುವಂಥ ಈ ಸಾಧನೆ ಏನಿದೆ ಇದ್ರ ಬಗ್ಗೆ ನಂಗೆ ಖಂಡಿತವಾಗ್ಲೂ ಹೆಮ್ಮೆ ಇದೆ ಸರ್. ಅದಕ್ಕೆ ಕಾರಣರಾದಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. 7 ಕೋಟಿ ಜನಕ್ಕೆ 7 ಶೇಡ್ನಲ್ಲಿ ಸಿನಿಮಾ ತೋರಿಸಿದ್ರೆ ಆ ಶೇಡ್ಗಳು ಮೇಕಪ್ ಮಾಡ್ಬೇಕಾದ್ರೆ ಮತ್ತು ಆ ಗ್ಯಾಪ್ಗಳು ಎಷ್ಟು ದಿವಸ ತಗೊಂಡ್ರೆ ಏನಾಗಕ್ಕೆ ಸರ್? ನಾವೇನಾದರೂ ಗೆಟಪ್ಸ್ ಮಾಡಬೇಕಂದ್ರೆ ನಮಗೊಂಥರ ಮನಸ್ಸಿಂದ ಅನ್ನಿಸ್ಬೇಕು ಸರ್, ಏನೋ ಮಾಡಬೇಕು ಅಂತ. ಈಗ ಸುಮ್ಮನೆ ಒಂದು ಕತೆ ಬರೆದು ಇದರಲ್ಲಿ ನೀವು ಶೇವ್ ಮಾಡಿಬಿಡಿ, ದಾಡಿ ಬಿಡಿ, ದಪ್ಪ ಆಗಿ, ಸಣ್ಣ ಆಗಿ ಅಂದರೆ ಅದು ನೋಡೋರ್ಗೂ ಇದೇನಿದೆ ಇವನು ಬೇಕು ಬೇಕಂತ ಮಾಡ್ಕೊಂಡಿದ್ದಾನೆ ಅಂತ ಜನರಿಗೂ ಅನಿಸುತ್ತೆ, ನಮಗೂ ಬೇಕು ಬೇಕಂತ ಯಾಕೆ ಮಾಡಬೇಕಂತ ನಮಗೂ ಅನಿಸುತ್ತೆ. ಬರವಣಿಗೆನಲ್ಲಿ, ಕಥೆಯಲ್ಲಿ, ಚಿತ್ರಕಥೆಯಲ್ಲಿ ಅದು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಮಾತ್ರನೇ ನಮಗೂ ಬಹಳ ಪ್ರೀತಿಯಿಂದ ಮಾಡಬೇಕು ಅಂತ ಅನಿಸುತ್ತೆ ಸರ್. ಸೊ ಹಾಗಾಗಿ ನಾನು ಗೆಟಪ್ ಚೇಂಜ್ ಮಾಡೋದಕ್ಕೆ ನನಗೆ ತುಂಬ ಪ್ರೇರಣೆಯಾಗಿದ್ದು ಅಂದರೆ ಬರವಣಿಗೆ, ಕತೆ, ಚಿತ್ರಕತೆ,
ಅವರು ಏನು ಆ ಪಾತ್ರಗಳನ್ನ ಏಳು ಶೇಡ್ಸ್ನ ನಿರೂಪಣೆ ಮಾಡಿದ್ದಾರೆ. ನನಗೆ ತುಂಬಾ ಅನ್ನಿಸ್ತು, ಇಲ್ಲ ಇದಕ್ಕೆ ನಾನೇನಾದರೂ ಮಾಡಲೇಬೇಕು, ನಾನು ಡಬಲ್ ಎಫರ್ಟ್ ಹಾಕಬೇಕು, ಏನಾದ್ರು ಎಕ್ಸ್ಟ್ರಾ ಕೊಡಲೇಬೇಕು ನನ್ನಿಂದ ಅಂತ. ಸೊ ಹಾಗಾಗಿ ಆ ಏಳು ಶೇಡ್ಸು ಬರುತ್ತೆ ಸರ್. ಓಕೆ, 25ನೇ ಸಿನಿಮಾ ಅಂದಾಗ ಒಂದಷ್ಟು ಖುಷಿನೂ ಇರುತ್ತೆ, ಒಂದು ಕಡೆ ಆತಂಕ ಇರುತ್ತೆ, ಜನಕ್ಕೆ ಏನು ಕೊಡ್ಬೋದು ಅಂತ. ಇದೊಂದು ಹೊಸ ಟೀಮ್, ಇವ್ರು ಬಂದಾಗ ಹೇಗಿತ್ತು ಈ ಸಿನಿಮಾ ಕೊಡ್ಬೋದು ಅಂತ? ಸರ್, ಒಪ್ಕೊಳ್ಳೋದಕ್ಕೆ ಮೊದಲು ಆತಂಕ ಆಯಿತು, ಒಪ್ಕೊಳ್ಳೋದಕ್ಕೆ ಮೊದಲು ಭಯ ಆಯಿತು. ಸೊ ಒಂದ್ಸರಿ ಅವ್ರ ಟ್ಯಾಲೆಂಟ್ ಏನು ಅಂತ ಗೊತ್ತಾದ್ಮೇಲೆ ಯಾವುದೇ ರೀತಿ ಆತಂಕ ಭಯ ಎಲ್ಲ ಯಾವುದಿಲ್ಲ ಸರ್. ತುಂಬ ಖುಷಿ ಖುಷಿಯಿಂದ, ತುಂಬ ಪ್ರೀತಿಯಿಂದ ಈಚ್ ಆ್ಯಂಡ್ ಎವ್ರಿ ಶಾರ್ಟ್, ಈಚ್ ಆ್ಯಂಡ್ ಎವ್ರಿ ಡೇ ಎಂಟೈರ್ ಟೀಮ್ ನಾವು ಕೆಲಸ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನಾಗುತ್ತೋ ಅನ್ನೋ ಆತಂಕನೂ ಭಯನೂ ನಮ್ಮಲ್ಲಿಲ್ಲ. ಯಾಕಂದರೆ ಎಂಟೈರ್ ಟೀಮ್ ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ವಿ. ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂತ ಖಂಡಿತ ಹೇಳಲ್ಲ, ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಹಾಗಾಗಿ ಇಷ್ಟಪಟ್ಟು ಕೆಲಸ ಮಾಡೋದಕ್ಕೆ ದಿ ಬೆಸ್ಟ್ ರಿಸಲ್ಟ್ ಅಂತ ಜನ ಆಗಿಲ್ಲ, ನಮಗೆ ರಿಸಲ್ಟ್ ಕೊಟ್ಬಿಟ್ಟಿದ್ದಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಟ್ರೈಲರ್ಗೆ, ಟೀಸರ್ಗೆ, ಮತ್ತೆ ಸಾಂಗ್ಗಳಿಗೆಲ್ಲ. ಜಸ್ಟ್ ಈಗ ಎಂಟೈರ್ ಸಿನಿಮಾ ಅವ್ರ ಮಡಲಿಗೆ ಹಾಕೋದಷ್ಟೇ ಬ್ಯಾಲೆನ್ಸ್ ಉಳಿದಿರೋದು. ನನ್ನ ಜೊತೆಲಿರೋಂಥ ಆರ್ಟಿಸ್ಟ್ಗಳು ನನ್ನ ಆತ್ಮೀಯಗಳೇ, ಆನಂದ ಇದ್ದಾನೆ. ಆಮೇಲೆ ಸಾಧು ಕೋಕಿಲ ಸರ್ ಇದ್ದಾರೆ, ಮಾಳವಿಕ ಅವಿನಾಶ್ ಅವರಿದ್ದಾರೆ, ನಾಗವರ್ಣ ಸರ್ ಇದ್ದಾರೆ, ಚಿತ್ಕಲಾ ಬಿರಾದರ್ ಅವರಿದ್ದಾರೆ, ಆ್ಯಂಡ್ ಸುಮನ್ ಅವರಿದ್ದಾರೆ. ಸೊ ಪಂಚಭಾಷಾ ನಟ ಸುಮನ್ ಅವರಿದ್ದಾರೆ, ಅನುಪ್ರಭಾಕರ್ ಅವರಿದ್ದಾರೆ. ಸಾಕಷ್ಟು ದೊಡ್ಡ ನಟ ನಟಿಯರ ಬಳಗ ನಮ್ಮ ಜೊತೆ ಇದೆ. ವೆಲ್ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಅವರೆಲ್ಲ, ಅವ್ರ ಜೊತೆನಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ತುಂಬ ಖುಷಿ ಅನಿಸುತ್ತೆ. ಈ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತ ನಾನು ದೇವರಲ್ಲಿ ಯಾಕೆ ಕೇಳ್ಕೊಳ್ತೀನಿ ಅಂದರೆ, ಇದು ನನ್ನ ಸಿನಿಮಾ, ನಾನು 25ನೇ ಸಿನಿಮಾ, ಅದಕ್ಕೋಸ್ಕರ ಗೆಲ್ಲಬೇಕು ಅಂತ ಖಂಡಿತವಾಗ್ಲೂ ಸ್ವಾರ್ಥ ನನಗಿಲ್ಲ ಸರ್. ನನ್ನ ಲೈಫಲ್ಲಿ ನಾನು ಫೇಲ್ಯೂರು ನೋಡಿದ್ದೀನಿ, ಅಷ್ಟೇ ದೊಡ್ಡ ಸಕ್ಸಸ್ಸು ನೋಡಿದ್ದೀನಿ, ಅದು ಯಾವುದೂ ನನಗೆ ಹೊಸದಲ್ಲ. ಬಟ್ ಒಬ್ಬ ಸ್ನೇಹಿತ ಒಂದು ಸಿನಿಮಾ ಮಾಡಬೇಕು ಅಂತ ಕನ್ಸಿಟ್ಕೊಂಡಂತ ಬಂದಾಗ, ಇಷ್ಟು ಜನ ಸ್ನೇಹಿತರು ತಮ್ಮ ಮಕ್ಕಳಿಗೋಸ್ಕರ ಮನೆ ಕಟ್ಟೋದು, ತಮ್ಮ ಸಂಪಾದನೆ, ತಮ್ಮ ಸೇವಿಂಗು ಎಲ್ಲಾನೂ ಸೇರಿಸಿ ಒಬ್ಬ ಸ್ನೇಹಿತನಿಗೋಸ್ಕರ ಒಂದು ಸಿನಿಮಾ ಮಾಡ್ತಾನೆ ಅಂತ ಕೊಟ್ರಲ್ಲ, ದಟ್ ಈಸ್ ಗ್ರೇಟ್ ಥಿಂಗ್ ಸರ್. ಅದೊಂದಕ್ಕೋಸ್ಕರ ದೇವರಲ್ಲಿ ಕೇಳ್ಕೊಳ್ಳೋದು, ಈ ಸಿನಿಮಾ ಗೆಲ್ಲಲೇಬೇಕು ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಸರ್? ಏನು ಹೇಳ್ತಾರೆ, ಯಾರೋ ಒಬ್ರು ಡಾಕ್ಟ್ರು ಬಂದರು, ಅವ್ರು ನಂಬ್ಕೊಂಡು ಅವ್ರ ಫ್ರೆಂಡ್ಗಳೆಲ್ಲ ಪಾಪ ಕೋಟ್ಯಾಂತರ ರೂಪಾಯಿ ಹಾಕಿದ್ರು, ಆ ಸಿನಿಮಾ ನೋಡಿ ಹಿಂಗೆ ಹಳಲೆದೋಯ್ತು ಅಂದರೆ, ಯಾವ ಡಿಪಾರ್ಟ್ಮೆಂಟ್ರವ್ರು ಯಾರೂ ತಮ್ಮ ಕ್ರಿಯೇಟಿವಿಟಿ ಆಗಲಿ, ತಮ್ಮ ಕನ್ಸಿಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂತಂದರೆ ಕಷ್ಟ ಆಗ್ಬಿಡುತ್ತೆ ಸರ್. ಯಾರೂ ಸಪೋರ್ಟ್ ಮಾಡಲ್ಲ, ಎಲ್ಲ ಎಕ್ಸಾಂಪಲ್ ಆಗ್ಬಿಡುತ್ತೆ. ನೋಡಿ, ಈ ಥರ ಒಂದು ಸಿನಿಮಾ ಮಾಡಿದ್ರು ಹಿಂಗೇನೋ ಆಯಿತು, ಹಿಂಗೋಯ್ತು, ನೀನು ಯಾಕೆ ಸುಮ್ಮನೆ ಹೋಗಿ ಹಾಳಾಗ್ತೀಯಾ, ನಾವ್ಯಾಕೆ ದುಡ್ಡು ಕೊಡ್ಬೇಕು, ಹಿಂಗೆಲ್ಲ ಬಂದ್ಬಿಡುತ್ತೆ ಸರ್. ಹಾಗಾಗಿ ಒಂದು ಸಿನಿಮಾ ಪ್ರೀತಿಯಿಂದ ಒಬ್ರು ಕನ್ಸಿಟ್ಕೊಂಬಂದಿದ್ದಾರೆ, ಅವ್ರ ಸ್ನೇಹಿತರು ಅಷ್ಟು ಜನ ಸೇರಿ ಈ ಥರ ಇನ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅನ್ನಾದರೂ ಈ ಸಿನಿಮಾ ಗೆಲ್ಲಲೇಬೇಕು. ಹಾಗೆ ಅಂತ ಸುಮ್ಮನೆ ನಾವೇನೋ ಒಂದು ಸಿನಿಮಾ ಮಾಡಿದ್ದೀವಿ ಖಂಡಿತವಾಗ್ಲಿಲ್ಲ ಸರ್. ನೀವಾಗಲೇ ನೋಡಿದ್ದೀರಾ ನಮ್ಮ ಟ್ರೈಲರು, ಟೀಸರು, ಸಾಂಗ್ಸು ಎಲ್ಲ ರಿಸಲ್ಟ್ ಏನಂತ ನಿಮ್ಗೆ ಗೊತ್ತು. ನೀವೇ ಆಲ್ರೆಡಿ ತುಂಬ ಮೆಚ್ಚುಗೆಯಿಂದ ನಮಗೆ ಪ್ರಶಂಸೆನೂ ಕೊಟ್ಟಿದ್ದೀರಾ, ಅದು ರಿಸಲ್ಟು ಕೊಟ್ಟಿದ್ದೀರಾ. ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ನೋಡಿ, ಹೊಸ ಡಾಕ್ಟರ್ ತಂಡ ಏನು ಬಂದಿದೆ ನಮ್ಮ ಕನ್ನಡ ಸಿನಿಮಾ, ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳಿ. ಈ ಸಿನಿಮಾ ಗೆಲ್ಸಿದ್ರೆ ಈ ಥರ ಇನ್ನೂ ಒಂದು 100 ಪ್ರಾಜೆಕ್ಟು, ಇನ್ನೂ ಅದ್ಭುತವಾಗಿ ಎಂಟೈರ್ ವರ್ಲ್ಡ್ ವೈಡ್ ಹೋಗುವಂಥ ಪ್ರಾಜೆಕ್ಟ್ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ ಇರಲಿ ಅಂತ ಕೇಳ್ಕೊಳ್ತೀವಿ. ಆತಂಕ ಕಡಿಮೆ ಇದೆ, ಆತ್ಮವಿಶ್ವಾಸ ಇದೆ, ಬಟ್ ಎಲ್ಲೋ ಒಂದು ಕಡೆ ಈ ರಿಸಲ್ಟ್ ಏನಂತ ಗೊತ್ತಿಲ್ಲ. ಕಷ್ಟಪಟ್ಟು ಓದಿದ್ದೀವಿ, ಎಕ್ಸಾಮ್ ಬರೆದಿದ್ದೀವಿ. ಯೂಶ್ವಲಿ ಕಷ್ಟಪಟ್ಟು ಓದಿದರೆ, ಇಷ್ಟಪಟ್ಟು ಓದಿದರೆ, ಎಕ್ಸಾಮ್ ಚೆನ್ನಾಗಿ ಬರೆದ್ರೆ ಪಾಸ್ ಆಗ್ತಾರೆ ಅಂತ ಸುದ್ದಿ. ಯಾರು ಇದುವರೆಗೂ ಕಷ್ಟಪಟ್ಟು ಓದಿ ಫೇಲ್ ಆಗಿರೋ ಭಾಳ ರೇರು. ಓದಿಲ್ದಿರೋರೆ ಫೇಲ್ ಆಗಿರೋದು, ಕಷ್ಟಪಡ್ದಿರೋರು ಫೇಲ್ ಆಗಿದೆ ಅಂತ ಹೇಳ್ತಾರೆ. ಸೊ ನಾವು ನನ್ನ ಟೀಮ್ ಚಿತ್ರ ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಹೆಸರಿಗೆ ಮಾತ್ರ ಈ ರಾಘವೇಂದ್ರ ಫಿಲ್ಮ್ ಅಂತ, ಅದರಿಂದ ತುಂಬ ತುಂಬ ಏನೋ ಶ್ರಮ ಇದೆ ಇಡೀ ಟೀಮ್ದು. ಸೊ ಕಷ್ಟಪಟ್ಟು ಇಷ್ಟಪಟ್ಟು ಪಿಕ್ಚರ್ನ 2 ವರ್ಷ ಹಗಲು ರಾತ್ರಿ, ಮಂಜು, ಮಳೆ, ಸೈಕ್ಲೋನ್, ಚಂಡಮಾರುತ ಎಲ್ಲ ಎಫೆಕ್ಟಲ್ಲೂ ಮಾಡಿದ್ದೀವಿ ಸರ್. ತುಂಬ ಕಷ್ಟಪಟ್ಟಿದ್ದೀವಿ, 7 ಶೀಟ್ಗೋಸ್ಕರ ಕಾದಿದ್ದೀವಿ. ಈಗ ರಿಲೀಸ್ ಆಗ್ತಾ ಇದೆ, ಏನೋ ಒಂದು ನಂಬಿಕೆ ಇದೆ ಜನಕ್ಕೆ. ಯಾಕಂದರೆ ಅವ್ರು ಕೇಳಿದ್ನ ಕೊಡ್ತಾ ಇದ್ದೀನಲ್ಲ ಒಂದು ನಂಬಿಕೆ ಅಷ್ಟೇ, ಅವ್ರು ಕೇಳಿದ್ರು ಅದನ್ನೇ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಒಂದು ನಂಬಿಕೆ. ಆತ್ಮ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ಎಲ್ಲ ಒಂದು ಕಡೆ ಜನ ಹೇಗೆ ತಗೊಳ್ತಾರೋ, ಹೋಲ್ ಹಾರ್ಟೆಡ್ಲಿ ಅಕ್ಸೆಪ್ಟ್ ಮಾಡ್ತಾರ, ಪ್ರಶಂಸೆ ಮಾಡ್ತಾರ, ಆಶೀರ್ವಾದ ಮಾಡ್ತಾರ ಅಂತ ಒಂದು ಒಂದು ಕುತೂಹಲ, ಮತ್ತು ಸ್ವಲ್ಪ ಮೈಲ್ಡ್ ಏನಂತಾರಲ್ಲ ಆತಂಕ ಅಂತ ಹೇಳ್ಬೋದು, ಅದೊಂದು ಇರಬಹುದು. ಬಟ್ ಏನೋ ಒಂದು ನಂಬಿಕೆ, ಜನ ಇಷ್ಟಪಡ್ತಾರೆ. ಯಾಕಂದರೆ ರೆಸ್ಪಾನ್ಸ್ ಹಾಗೆ ಸಿಕ್ಕಿದೆ ಟೀಸರ್ ಟ್ರೈಲರ್ಗೆ ಮತ್ತು ಸಾಂಗ್ಗಳಿಗೆ. ಸೊ ಸೊ ಎಕ್ಸೈಟೆಡ್, ನಾನೇ ಒಬ್ಬ ಆಡಿಯನ್ಸಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ ಎಲ್ಲರ ಜೊತೆ ಸೇರಿಕೊಂಡು, ನವೆಂಬರ್ 11 ಪ್ರೀಮಿಯರಲ್ಲಿ ಮತ್ತು 12 ಎಲ್ಲರ ಜೊತೆ ಸೇರಿಕೊಂಡು ಅಂತ. ಹೌದು, ಸೊ ವಿಶೇಷ ಅಂದರೆ ಆ ಶೇಡ್ ಆಗಿತ್ತು ಲವ್ಲಿ ಸರ್ಗೆ. ಆ 7 ಶೇಡ್ ಬೇಕು ಅಂದರೆ ಆ 7 ಅವ್ರು ಮಾತ್ರ ಶೇಡ್ ಇರ್ತಿರಲಿಲ್ಲ, ಅವ್ರ ಜೊತೆ ಅಕ್ಕಪಕ್ಕ ಇರೋ ಶೇಡು ಚೇಂಜ್ ಆಗಬೇಕಾಗಿತ್ತು.
ಸೊ ಹಾಗಾಗಿ ಅವ್ರ ಜೊತೆ ಇರೋರಿಗೆಲ್ಲ ಎರಡ್ಮೂರು ಶೇಡ್ ಇರ್ತಾ ಇತ್ತು. ಸೊ ಒಬ್ಬ ವ್ಯಕ್ತಿ ಏಳು ಶೇಡ್ ಆದಾಗ ಅವನು ಒಂದು ಕಥೆಗೆ ಮತ್ತೆ ವಾಪಸ್ ಆ ಜಾಗಕ್ಕೆ ಬಂದಾಗ ಅವನ ಶೇಡ್ ಚೇಂಜ್ ಆದಾಗ ಖಂಡಿತವಾಗ್ಲೂ ನಾವು ವೆಯ್ಟ್ ಲಾಸ್ ಆಗಬೇಕಿತ್ತು, ವೆಯ್ಟ್ ಗೇನ್ ಆಗಬೇಕಿತ್ತು, ಪೂರ್ತಿ ಕಟ್ಟಿಂಗ್ ಆಗಬೇಕಾಗಿತ್ತು, ಪೂರ್ತಿ ಕೂದಲು ಬರಬೇಕಾಗಿತ್ತು, ದಪ್ಪಗಡ್ಡ ಬರಬೇಕಾಗಿತ್ತು, ಲವರ್ ಬಾಯ್ ಗಡ್ಡ ಬರಬೇಕಾಗಿತ್ತು, ಮೀಸೆ ಇರಬೇಕಿತ್ತು, ಕ್ಲೀನ್ ಶೇವ್ ಇರಬೇಕಿತ್ತು. ಸೊ ನಮ್ಮ ಟೀಮ್ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಬಿಡ್ತಾ ಇದ್ರು, ಏನು ಸರ್ ಇಷ್ಟೊಂದು ಶೇಡ್ ಹಾಕಿ, ನಾನು ಯಾರಿಗೆ ಮ್ಯಾಚ್ ಮಾಡಲಿ, ಬೃಂದಂಗೆ ಮ್ಯಾಚ್ ಮಾಡಲಾ, ಮಾಸ್ಟ್ರಿಗೆ ಮ್ಯಾಚ್ ಮಾಡಲಾ, ಯಾರಿಗೆ ಮ್ಯಾಚ್ ಮಾಡಲಿ ಅಂತ ನಮ್ಮ ಡೈರೆಕ್ಷನ್ ಟೀಮೆಲ್ಲ ನನ್ನ ಬೈಕೊಳ್ತಾ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್ ಫನ್, ಬಟ್ ಅಷ್ಟು ಜನ ಎಕ್ಸಿಕ್ಯೂಟ್ ಮಾಡಿದ್ವಿ, ಅದೇ ಖುಷಿ. ನಾನು ಹಂಗೂ ಮೊದಲೇ ಹೇಳಿದೆ, ಏಳು ಶೇಡ್ ಚೆನ್ನಾಗಿದೆ, ಈ ಮೊದಲನೇ ಶೇಡಿಂದ ಎರಡನೇ ಶೇಡಿಗೆ ಇನ್ನೊಂದು ಎರಡು ಶೇಡ್ ಮಧ್ಯಕ್ಕೆ ಹಾಕಲ ಅಂತ ಹೇಳಿದೆ, ಒಂಬತ್ತು ಶೇಡ್ ಅಂತ. ಎಲ್ಲ ಎದ್ದಿಂತ್ಕೊಂಡ್ಬಿಟ್ರು, ಬೇಡ ಸರ್ ಇಷ್ಟೇ ಸಾಕು ಅಂತ. ಸೊ ಇಟ್ ವಾಸ್ ನೈಸ್ ಫನ್, ಬಟ್ ಅದಕ್ಕೆ ಇಟ್ ಟುಕ್ ಒನ್ ಆ್ಯಂಡ್ ಹಾಫ್ ಟು ಟೂ ಇಯರ್ಸ್, ಅಂದರೆ ಎರಡು ವರ್ಷ ಬೇಕಾಯಿತು, ಬಟ್ ಇಟ್ ವಾಸ್ ವರ್ತ್ ಎ ವೇಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಶೇಡ್ಗಳು ಇದ್ದ ಕಾರಣ ಆಗಿ ನಾವು ಆ ಲೊಕೇಶನ್ಗೆ ಪದೇ ಪದೇ ಹೋಗಬೇಕಾಯಿತು. ಮತ್ತು ಹೊರ ರಾಜ್ಯದಲ್ಲೂ ಬಿಡ್ತಾ ಇದ್ದೀವಿ, ಅದು ಕೊಚ್ಚಿನ್ ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಜೈಪುರ್ ಕೂಡ ಬಿಡಕ್ಕೆ ಟ್ರೈ ಮಾಡ್ತಿದ್ವಿ, ಮತ್ತು ದುಬೈ, ನೆದರ್ಲ್ಯಾಂಡ್. ಸೊ ವಾಕ್ ಸಿನಿಮಾಸ್ ಮುಖಾಂತರ ವಿ ಆರ್ ರಿಲೀಸಿಂಗ್. ಸೊ ದೇಶಾದ್ಯಂತ, ಹೊರ ದೇಶಗಳಲ್ಲೂ, ಮತ್ತು ರಾಜ್ಯಾದ್ಯಂತ ಎಲ್ಲ ಸೇರಿದ್ರೆ ಆಲ್ಮೋಸ್ಟ್ ವಿ ಮೇ ಕ್ರಾಸ್ 450 to 500 ಥಿಯೇಟರ್ಸ್ ಅಂತ ಅನ್ಕೊಂಡಿದ್ದೆ ಸರ್. ಸರ್ ದುಬೈ ಮತ್ತು ನೆದರ್ಲ್ಯಾಂಡಲ್ಲಿ ಏಕಕಾಲದಲ್ಲಿ ಮಾಡಬೇಕು ಅಂತ, ಇನ್ನು ಮಿಕ್ಕಿದ ಕಡೆ ಪ್ರಾಯಶಃ ಫ್ಯೂ ಡೇಸ್ ನಂತರ ಅನ್ನೋ ಪ್ಲಾನ್ ಇದೆ. ಥ್ಯಾಂಕ್ ಯು ಸರ್.